ಹೊಡೆದ ಸಾಯಿಸುನನ್ ಮಗನ ಸಾಯಿಸುನನ್ ಕಿಲಿ ಕಿಲಿ ಹೊಡೆದ ಸಾಯಿಸುನನ್ ಮಗನ ಸಾಯಿಸುನನ್ ಒಂದಾಕವನ್ 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 ರಾಜಾ ಬಾರೋ ಇಲ್ಲಿ ಏನ್ರೋ ಸ್ಕೂಲಿಗೆ ಬರಲ್ವಾ ಬಾರೋ ರಾಜಾ ಒಂದ್ ಕೈ ಕಡಿಮೆ ಇತ್ತು ಆಡು ಬಾರೋ ಬೇಡಪ್ಪ ನಮ್ಮ ಅಮ್ಮಂಗ್ ಗೊತ್ತಾದ್ರೆ ಬೈತಾರೆ ಗೊತ್ತಾಗೋದಿಲ್ಲ ಬಾರೋ ಬೇಡಪ್ಪ ನಮ್ಮ ಅಪ್ಪ ಬೈತಾರೆ ಏ ಅಪ್ಪನೋ ಗಿಪ್ಪನೋ ಅವ್ರ ನಮ್ಮ ಬಗ್ಗೆ ಯೋಚನೆ ಮಾಡಲ್ಲ ಬಾರಾ ನನ್ನ ಹತ್ರ ದುಡ್ಡಿಲ್ಲ ಕಣ್ರೋ ಮನೆಯಲ್ಲಿದೆಯಲ್ಲೋ ಕದಿಯೋದ ಬೇರೆಯವ್ರ ದುಡ್ಡು ಕೈ ಹಾಕಿದ್ರೆ ಅದು ಕಳ್ತನ ನಮ್ಮನೆಲ್ಲಿ ಎತ್ಕೊಂಡ್ರೆ ಅದು ಕಳ್ತನ ಅಲ್ಲ ಏನೋದು ಏನಿಲ್ಲ ಏ ನಿಂತ್ಕೋ ಪಾಕೆಟ್ ಅಲ್ಲಿ ಏನಿದೆ ತೋರ್ಸು ಏನಿಲ್ಲ ಅಂತ ಹೇಳಿದ್ನಲ್ಲ ತೋರ್ಸು ಅಂತ ಹೇಳಿದ್ನಲ್ಲ ಏನಿದು ಹಾ ಕಾಸ್ ಬೇಕಾಗಿತ್ತು ತಗೊಂಡೆ ಕಾಸ್ ಬೇಕಾದ್ರೆ ನನ್ನನ್ನು ನಿಮ್ಮ ತಂದೆನೋ ಕೇಳಬೇಕು ಕಳ್ತನ ಮಾಡೋದ ಅದು ಒಬ್ಬ ಪೊಲೀಸ್ ಆಫೀಸರ್ ಮಗನಾಗಿ ಹಾ ನನ್ನ ಮನೆಯಲ್ಲಿ ನಾನು ತಗೊಂಡ್ರೆ ಏನು ತಪ್ಪು ನಿಂತ್ಕೋ ಕೇಳದೆ ತಗೊಂಡ್ರೆ ತಪ್ಪೆ ಮತ್ತೆ ನೀನು ತಗೊಳ್ಳಲ್ವಾ ಯಾಕೋ ಹೀಗೆಲ್ಲ ಮಾತಾಡ್ತೀಯಾ ನೋಡು ಇದೇ ಕೊನೆ ಇನ್ಮೇಲೆ ಹೀಗೆಲ್ಲ ಮಾಡಬಾರ್ದು ಹೋಗು ವಿಜಯನಗರದ ಸಾಮ್ರಾಟ ಶ್ರೀಕೃಷ್ಣದೇವರಾಯ ಆತನ ರಾಜ್ಯ ಪ್ರಸಿದ್ಧ ಹಂಪಿ ಜಗತ್ತಿನ ಕಣ್ಣನ್ನೇ ಕುಕ್ಕಿಸುತ್ತಿತ್ತು ಆ ರಾಜ್ಯ ಅಲ್ಲಿ ತಿಮ್ಮರಸು ಎಂಬ ಮಂತ್ರಿ ಇದ್ದ ಆತ ಬುದ್ಧಿವಂತನು ಚಾಣಾಕ್ಷನು नोडी सदर राजा ಹಲೋ ನಾನು ಯಾಮಿನಿ ಏನು ವಿಷಯ ರಾಜು ಇಷ್ಟತಾದ್ರು ಮನೆಗೆ ಬಂದಿಲ್ಲ ರೀ ಅವನು ಎಲ್ಲೂ ಹೋಗಿರಲ್ಲ ನಾನು ಹೊರಡಿದ್ದೆ ಕೋಪ ಮಾಡ್ಕೊಂಡು ಎಲ್ಲೋ ಇರ್ತಾನೆ ನೀವೇ ನಿಯೋಜನೆ ಮಾಡಿಬಿಡಿ ಬರ್ತಾನೆ ಸರಿ ಮಹೇಶ್ ರಾಜು ಮನೆಗೆ ಬಂದಿಲ್ವಂತೆ ಎಲ್ಲಾದರೂ ಸಿಕ್ಕಿದ್ರೆ ನಿಮ್ಮ ತಂದೆ ಹೊಡಿಯಲ್ವಂತೆ ಅಂತ ಹೇಳಿ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಸರಿ ಸರ್ ಇದು ನನ್ನ ಆಬ್ಲಿಗೇಷನ್ ಅಂತ ತಿಳ್ಕೊಬೇಡಿ ಒಬ್ಬ ತಾಯಿ ಮಗನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಅಂತ ತಿಳ್ಕೊಂಡು ಹುಡುಗಿ ಆಯ್ತು ಯಾಮಿನಿ ರಾಜು ಎಲ್ಲಿದ್ದಾನೆ ಅಂತ ಗೊತ್ತಾಯ್ತು ಹೌದಾ ಈಗ ತಾನೆ ಬಾಂಬೆ ಪೊಲೀಸ್ ಇಂದ ಮೆಸೇಜ್ ಬಂತು ಬಾಂಬೆಗಾ ಹ್ಮ್ ಬಾಂಬೆಗೆ ಹೇಗೆ ಹೋದ ಯಾರ ಜೊತೆ ಹೋದ ಅದನ್ನ ನಮ್ಮ ಮಗನಿಗೆ ಹೇಳ್ಕೊಡಬೇಕಾ ಇಲ್ಲಿಂದ ಕಳ್ತನ ಮಾಡಿ ಬಾಂಬೆಗೆ ಹೊರಡೋಗಿದಾನೆ ಅಲ್ಲೂ ಕಳ್ತನ ಮಾಡಿ ತಪ್ಪಿಸಿಕೊಳ್ಳೋ ಅವಕಾಶದಲ್ಲಿ ಒಬ್ಬನ ಚೂರಿಯಿಂದ ತಿವಿದಿದಾನೆ ಬಾಂಬೆ ಪೊಲೀಸ್ ತನ್ನ ಹಿಡಿದು ರಿಮ್ಯಾಂಡ್ ಹೋಮ್ ಅಲ್ಲಿ ಹಾಕಿದ ರಿಮ್ಯಾಂಡ್ ಹೋಮ್ संबंध इल्दिरो अनाथ अल्ल प्रीति सिग्दिरो निजवाद अनाथ अंत नीवु हेळिद्रि तंदे ताई इब्रु इद्दु नानु अनाथ अंत अवनु हेळ्कोंडिद्दाने इष्टु चिक्क वयस्सिगे अवनिगे एष्टु हठ रोष नोडिद्र बन्नि ईगले होगि अवनन्न कर्कोंडु बरोण अवनु माडिरोदु कोले प्रयत्न शिक्षे अनुभवसलेबेकु एष्टु दिवस हद्नाक वर्ष अष्ट वर्ष हेग्रे बिट्टिरोदु योग्यनागी बदलाग बेकादरे अली शिस्तु
ಅವನ್ನ ಒಬ್ಬ ಒಳ್ಳೆ ಮನುಷ್ಯನಾಗಿ ಮಾಡ್ತೀಯ ಅವನಿ. ನೀವೇನೇ ಹೇಳಿದ್ರು ನನ್ನ ಮನಸ್ಸು ಹಿಡ್ಕೋಪ್ತಾ ಇಲ್ಲ. ಹೋಗ್ಲಿ, ನಾನಾದ್ರೂ ಹೋಗಿ ನೋಡ್ಕೊಂಡು ಬರ್ತೀನಿ. ನೋ, ಅದು ಸಾಧ್ಯ ಇಲ್ಲ. ನಾನು ಅದಕ್ಕೆ ಒಪ್ಪಿಗೆನೂ ಕೊಡೋದಿಲ್ಲ. ನೀವು ನನ್ನ ಕಲ್ಲು ಹೃದಯದವನು, ಪ್ರೀತಿ ಇಲ್ಲದೇರುವನು ಅಂತ ತಿಳ್ಕೊಂಡ್ರು ಪರವಾಗಿಲ್ಲ. ಐ ಡೋಂಟ್ ಅಲೋ. ಹಾಗಾದ್ರೆ ಹೆತ್ತ ಮಗನ ದೂರ ಮಾಡ್ಕೊಳ್ಳ. ಯಾಮಿನಿ, ನಿಮ್ಮ ಮಗನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ವಾತ್ಸಲ್ಯ ಇದೆಯೋ ಅಷ್ಟೇ ನನಗೂ ಇದೆ. ಆದರೆ ಈಗ ನಮಗೆ ಬೇಕಾಗಿರೋದೆಲ್ಲ ಅವನ ಮುಂದಿನ ಒಳ್ಳೆ ಭವಿಷ್ಯ. ಅದಕ್ಕೋಸ್ಕರ ನಾವು ತ್ಯಾಗ ಮಾಡಲೇಬೇಕು.